ವೆಲ್ಕಮ್ ಟು ಏಟ್ ಟು ಥ್ರಿ ರಿಯಲ್ ಬನ್ನಿ ಇವತ್ತು ನಮ್ಮ ಮದ್ದೂರು ತಾಲೂಕಲ್ಲಿರೋ ಒಂದು ಮೂರುವರೆ ಕಡೆ ತೋಟ ನೋಡ್ಕೊಂಬರೋಣ ಈ ಈ ರಸ್ತೆ ಏನಿದೆ ತರ್ಟಿ ಫೀಟ್ ರಸ್ತೆ ಇದು ಚಾನಲ್ ರಸ್ತೆ ಬಸ್ ರೋಡು ಒಂದು ಎರಡು ಮೂರುವರೆಗೆ ವಿಲೇಜ್ ಕನೆಕ್ಟಿವಿಟಿ ಇರೋ ರೋಡಿದು ನೀವೇ ನೋಡಿದ್ರೆ ನಮ್ಮ ಕರ್ನಾಟಕ ಸಾರಿಗೆ ಬಸ್ಸು ಹೋಗಿದೆ ಪಕ್ಕದಲ್ಲಿ ಚಾನಲ್ ಇದೆ ತೋಟದ ಪಕ್ಕದಲ್ಲಿ ಕಂಟಿನ್ಯೂಸ್ ಆಗೇ ಒಂದು ಸೈಡ್ ಫುಲ್ಲು ಚಾನಲ್ ಹೋಗುತ್ತೆ ಈ ರಸ್ತೆಯಿಂದ ಎಂಟ್ರಿ ಕೊಟ್ಟರೆ ಪ್ರಾಪರ್ಟಿದು ಗೇಟು ಕಂಪ್ಲೀಟ್ ತೋಟಕ್ಕೆ ಫೆನ್ಸಿಂಗ್ ಹಾಕಿ ಗೇಟ್ ಹಾಕಿದ್ದಾರೆ ಫ್ರಂಟ್ಗೆ ಈ ಸೈಡಿಂದ ರೋಡ್ಗೆ ಬಂದರೆ ಒಂದು ಸಿಕ್ಸ್ಟಿ ಫೀಟ್ ಇದೆ ಇನ್ನು ರೈಟ್ ಸೈಡಲ್ಲಿ ಚಾನಲ್ಲು ಚಾನಲ್ ಪಕ್ಕದಲ್ಲಿ ರೋಡ್ಗೆ ಆಲ್ಮೋಸ್ಟ್ ಒಂದು ನಾನ್ನೂರು ಅಡಿ ಮೇಲೆ ಬರುತ್ತೆ ಕಂಪ್ಲೀಟ್ ತೋಟ ನೋಡಿ ನಾನ್ನೂರು ಅಡಿ ಮೇಲೆ ಬರುತ್ತೆ ರೈಟ್ ಸೈಡ್ಗೆ ರೋಡ್ಗೆ ಬರುತ್ತೆ ಕಂಪ್ಲೀಟು ಟೋಟಲ್ ಮೂರು ಎಕರೆ ಮೂವತ್ತು ಕುಂಟೆ ತೋಟ ಇದು ಅಂದರೆ ಸದ್ಯಕ್ಕೆ ಒಂದು ಬೋರ್ವೆಲ್ ಹಾಕಿದ್ದಾರೆ ತೋಟದಲ್ಲಿ ಒಂದು ಒಂದು ಕೃಷಿ ಹೊಂಡ ಕೂಡ ಮಾಡಿದ್ದಾರೆ ಈ ತೋಟದಲ್ಲಿ ಟೋಟಲ್ ಒಟ್ಟಾರೆ ಮೂರು ಎಕರೆ ಮೂವತ್ತು ಗುಂಟೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ ತೋಟದಲ್ಲಿ ಒಂದು ಇನ್ನೂರಿಂದ ಇನ್ನೂರಿಪ್ಪತ್ತು ತೆಂಗಿನ ಗಿಡಗಳು ಹಾಕಿದ್ದಾರೆ ಎಲ್ಲ ಒಂದೂವರೆಯಿಂದ ಎರಡು ವರ್ಷದ ಗಿಡಗಳು ನೋಡಿ ಪಕ್ಕದಲ್ಲಿ ರೈಟಲ್ಲಿ ಚಾನಲ್ ಇದೆ ಚಾನಲ್ ಪಕ್ಕದಲ್ಲಿ ರಸ್ತೆ ಇದೆ ಏನು ಆ ಥರ ಒಂದು ಈ ಥರ ರೋಡಿಗೆ ಒಂದು ನಾನ್ನೂರಿಂದ ಐನೂರು ಅಡಿ ಬರುತ್ತೆ ತೋಟ ತೋಟದ ಮಧ್ಯದಲ್ಲಿ ಒಂದು ರಸ್ತೆ ಮಾಡ್ಕೊಂಡಿದ್ದಾರೆ ಒಂದು ಪಂಪ್ ಹೌಸ್ ಇದೆ ಪಂಪ್ ಹೌಸ್ರ್ ಹೋಗೋವ್ರಿಗು ಚಿಕ್ಕದಾಗಿ ಪಂಪ್ ಹೌಸ್ ಅದು ಫಾರ್ಮ್ ಹೌಸ್ ಏನಿಲ್ಲ ಇದರಲ್ಲಿ ಟೋಟಲ್ ಒಟ್ಟಾರೆ ಜಾಗಕ್ಕೂ ಹೇಳಿದ್ನಲ್ಲ ಫೆನ್ಸಿಂಗ್ ಮಾಡಿದ್ದಾರೆ ಮತ್ತು ಸ್ವಲ್ಪ ಸ್ವಲ್ಪ ಗ್ಯಾಪ್ ತುಂಬ ಗ್ಯಾಪ್ ಕೊಟ್ಟು ತೆಂಗಿನ ಸಸಿಗಳನ್ನ ನೆಟ್ಟಿದ್ದಾರೆ ಒಂದು ಇನ್ನೂರಿಂದ ಇಪ್ಪತ್ತು ತೆಂಗಿನ ಸಸಿಗಳು ಬರ್ಬೋದು ಒಟ್ಟಾರೆ ಒಂದು ಬೋರ್ವೆಲ್ ಇದೆ ಕಂಪ್ಲೀಟ್ ತೋಟ ವಿಡಿಯೋ ನೋಡ್ಕೊಳ್ಳಿ ಬೋರ್ವೆಲ್ ಬಂದಾಗ ನಾನು ಹೇಳ್ತೀನಿ ನಿಮಗೆ ಮಧ್ಯ ಒಂದು ಎಂಟು ಅಡಿ ರಸ್ತೆ ಬಿಟ್ಕೊಂಡಿದ್ದಾರೆ ತೋಟದ ಮಧ್ಯ ಓಡಾಡೋದಕ್ಕೆ ಇವರೇ ಒಳಗಡೆ ಓಡಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದೆ ತೋಟ ಮತ್ತು ಎಂಟರ್ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾರೆ ಹನಿ ನೀರಾವರಿ ಪದ್ಧತಿ ಎಲ್ಲ ಗಿಡಗಳಿಗೂ ಹನಿ ನೀರಾವರಿ ಪದ್ಧತಿ ಮಾಡಿದ್ದಾರೆ ಸದ್ಯಕ್ಕೆ ತೆಂಗು ಬಿಟ್ಟರೆ ಮೇಜರ್ ಯಾವುದು ಬೆಳೆ ಬೆಳೆ ಇಲ್ಲ ಕಂಪ್ಲೀಟ್ ಪೈಪ್ ಲೈನಿಂಗ್ ಆಗಿದೆ ಡ್ರಿಪ್ ಇರಿಗೇಷನ್ ಏನೇನು ಬೇಕೋ ಅದೆಲ್ಲ ಆಗಿದೆ ಸಾಯಿಲ್ ಬಂದು ರೆಡ್ ಸಾಯಿಲು ಸ್ವಲ್ಪ ಲೈಟಾಗಿ ಮರಳು ಮಿಶ್ರಿತ ಸಾಯಿಲು ಈ ಸಮಾರಲ್ಲೂ ಗಿಡಗಳು ಚೆನ್ನಾಗಿದೆ ಅಂದರೆ ಒಳ್ಳೆ ನೀರು ಕೊಟ್ಟಿದ್ದಾರೆ ಅಂತ ಅರ್ಥ ಮತ್ತು ಪಕ್ಕದಲ್ಲಿ ಚಾನಲ್ ಇರೋದ್ರಿಂದ ಏನು ತೊಂದರೆ ಇಲ್ಲ ವರ್ಷದಲ್ಲಿ ಎಂಟರಿಂದ ಹತ್ತು ತಿಂಗಳು ಚಾನಲಲ್ಲಿ ನೀರು ಬರುತ್ತೆ ತೋಟಕ್ಕೆ ನೀರಿನ ಸಮಸ್ಯೆ ಏನಾಗಲ್ಲ ಯಾಕೆಂದರೆ ನಮ್ಮ ಮದ್ದೂರು ಭಾಗದಲ್ಲಿ ಕಬ್ಬು ಬೆಳೆಯೋದು ಜಾಸ್ತಿ ನಿಮಗೆ ಗೊತ್ತು ಕಬ್ಬಿಗೆ ಎಷ್ಟು ನೀರು ಬೇಕು ಅಂತ ಆ ಥರ ಕಾಲುವೆಯಲ್ಲಿ ಕೆ ಆರ್ ಎಸ್ ನೀರು ಬರುತ್ತೆ ಏನು ತೊಂದರೆ ಆಗಲ್ಲ ನೀರಿಗೆ ಬೋರ್ ಇರೋದ್ರಿಂದ ಸಪೋರ್ಟಿವ್ ಆಗಿರುತ್ತೆ ಕಾಲುವೆ ನೀರ ಮ್ಯಾಕ್ಸಿಮಮ್ ಏಟ್ರಿಂದ ಎಂಟರಿಂದ ಹತ್ತು ತಿಂಗಳು ಆಯಿಸ್ಬೋದು ಒಂದು ಎರಡು ತಿಂಗಳು ಮಾತ್ರ ಬೋರ್ವೆಲ್ ನೀರು ಬೇಕಾಗ್ಬೋದು ಆಲ್ಮೋಸ್ಟ್ ಕೆ ಆರ್ ಎಸ್ ಎಲ್ ನೀರಿದ್ದರೆ ವರ್ಷವಿಡೀ ನೀರು ಕೊಡ್ತಾರೆ ಏನು ತೊಂದರೆ ಆಗಲ್ಲ ಅವಾಗ ಮತ್ತು ಇದು ಒಂದು ಚೌಕಾಕಾರವಾಗಿದೆ ಒಂದು ಸ್ವಲ್ಪ ಎಡ್ಜಲ್ ಎಂಟ್ರಿ ಮಾತ್ರ ಒಂದು ಸಿಕ್ಸ್ಟಿ ಫೀಟ್ ಇದೆ ರಿಮೈನಿಂಗ್ ಒಂದು ಸ್ವಲ್ಪ ಒಳಗಡೆ ಒಂದು ಫಿಫ್ಟಿ ಫೀಟ್ ಮುಂದೆ ಬಂದಮೇಲೆ ಒಂದೇ ಶೇಪ್ ಇದೆ ಪ್ರಾಪರ್ಟಿ ಎಂಟ್ರಿ ಮಾತ್ರ ಚಿಕ್ಕದಾಗಿದೆ ಯಾಕೆಂದರೆ ಕಾಲುವೆ ಹತ್ರ ಕರುವಾಗಿರೋದ್ರಿಂದ ನೋಡಿ ಅಲ್ಲಿ ಏನು ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಪಂಪ್ ಹೌಸು ಅಲ್ಲಿಗೆ ಹೋಗ್ತೀನಿ ವೀಡಿಯೋ ಮಾಡ್ತೀನಿ ಅಲ್ಲೊಂದು ಕೃಷಿ ಹೊಂಡ ಕೂಡ ಮಾಡಿದ್ದಾರೆ ಆದರೆ ದೆನ್ ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ ಹೇಳಿದೆ ಹೇಳಿದಾಗೆ ಈ ಪ್ರಾಪರ್ಟಿ ಬಂದುಬಿಟ್ಟು ನಮ್ಮ ಮದ್ದೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಮೈಸೂರು ಹೈವೇಯಿಂದ ನಮ್ಮ ಕೆಂಗೇರಿಯಿಂದ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅರೌಂಡ್ ಎಂಬತ್ತು ಕಿಲೋಮೀಟರ್ ಅಂದ್ಕೊಳ್ಳಿ ಕೆಂಗೇರಿಯಿಂದ ಬೆಂಗಳೂರು ಕೆಂಗೇರಿಯಿಂದ ಎಕ್ಸ್ಪ್ರೆಸ್ ಹೈವೇ ಅಂದರೆ ತೋಟದಲ್ಲಿ ಒಂದೇ ಒಂದು ನೆಗೆಟಿವ್ ಟೆನ್ಷನ್ ಲೈನ್ ಹೋಗಿದೆ ಮೇಲ್ಗಡೆ ಕಂಬ ಬಿದ್ದಿಲ್ಲ ಕ್ರಾಸ್ ಆಗಿದೆ ಲೈನ್ ಐ ಟೆನ್ಷನ್ ಲೈನ್ ಮೇಲ್ಗಡೆ ಕ್ರಾಸ್ ಆಗಿದೆ ಅದನ್ನು ಹೇಳಿಬಿಡ್ತೀನಿ ಆಮೇಲೆ ತುಂಬ ಜನ ವೀಡಿಯೋದಲ್ಲಿ ಹೇಳಿಲ್ಲ ಅಂತಾರೆ ಸೊ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಬೇರೆ ಇನ್ಯಾವ ಗಿಡಗಳನ್ನೂ ಹಾಕಿಲ್ಲ ಒಂದು ನೂರು ತೇಗದ ಸಸಿಗಳನ್ನ ನರ್ಸರಿಯಿಂದ ತರಿಸಿಟ್ಟಿದ್ದಾರೆ ಸದ್ಯದಲ್ಲೇ ಅದನ್ನು ಹಾಕಿಸ್ತಾರೆ ಅಂದರೆ ಸಸಿಗಳನ್ನ ಚಿಕ್ಕವು ನೋಡಿ ಲೆಫ್ಟ್ ಸೈಡು ಫೆನ್ಸಿಂಗ್ ಕಾಣಿಸ್ತಾ ಇದೆ ನಿಮಗೆ ತೋಟಕ್ಕೆ ಏನು ಮೇಜರ್ ಬೇಕಿರೋದೇ ಫೆನ್ಸಿಂಗು ಯಾಕೆಂದರೆ ಅದು ಬಸ್ ಆಗಿದೆಯಾ ಇಲ್ವಾ ಅಂತ ಸೊ ಒಂದು ಸೈಡ್ ಫುಲ್ ರೋಡ್ ಇರೋದ್ರಿಂದ ಆ ಕಡೆಯೂ ಈ ಚಾನಲ್ ಪಕ್ಕದಲ್ಲೂ ಫೆನ್ಸಿಂಗ್ ಹಾಕೊಂಡಿದ್ದಾರೆ ಮತ್ತು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಅವರು ಎಕರೆಗೆ ನಲವತ್ತೈದು ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಡೈರೆಕ್ಟ್ ಓನರ್ ಮೀಟಿಂಗು ಯಾವುದೇ ರೀತಿ ಇಲ್ಲ ಮತ್ತು ಕ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಡಿ ಕಂಪ್ಲೀಟ್ ವೀಡಿಯೋ ನೋಡಿ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ನೋಡಿ ಇದು ಈ ತೋಟದಲ್ಲಿರೋ ಕೃಷಿ ಹೊಂಡ ಈ ಕೃಷಿ ಹೊಂಡ ಏನಪ್ಪ ಅಂದರೆ ಚಾನಲ್ಗೆ ಒಂದು ಪೈಪ್ ಲೈನ್ ಕನೆಕ್ಟ್ ಮಾಡಿದ್ದಾರೆ ಚಾನಲಲ್ಲಿ ನೀರು ಬಂದಾಗ ಆಟೋಮೆಟಿಕ್ಕಾಗಿ ಕೃಷಿ ಹೊಂಡ ತುಂಬುತ್ತೆ ಈ ರೈನಿ ಸೀಸನಲ್ಲಿ ಸಮ್ಮರ್ ಸೀಸನಲ್ಲಿ ಬೋರ್ವಲ್ಲಿಂದ ಕೃಷಿ ಹೊಂಡ ತುಂಬಿಸ್ಕೊಂಡು ಡ್ರಿಪ್ ಇರಿಗೇಷನ್ ಸಿಸ್ಟಮ್ಗೆ ಹಾಕ್ಸ್ ಹಾಕ್ಸ್ಕೊಬೋದು ಯಾಕೆಂದರೆ ಇಲ್ಲಿ ನೆಲದಲ್ಲಿ ಹರಿಸೋ ಪದ್ಧತಿ ಇಲ್ಲ ಎಲ್ಲ ಡ್ರಿಪಿರಿಗೇಷನ್ ಮಾಡಿರೋದ್ರಿಂದ ಹಾಗೆ ನೀರಾಯಿಸ್ಬೋದು ನೋಡಿ ಕೃಷಿ ಹೊಂಡ ಸ್ವಲ್ಪ ದೊಡ್ಡದಾಗೆ ಇದೆ ಕೃಷಿ ಹೊಂಡ ಸ್ಕ್ವಯರ್ ಆಗೇ ಅದೇನು ಫೆನ್ಸಿಂಗ್ ಇದೆಯಲ್ಲ ಫೆನ್ಸಿಂಗ್ ಪಕ್ಕದಲ್ಲೇ ಕಾಲುವೆ ಇದೆ ಈ ಸೈಡು ಇವಾಗ ಬೋರ್ವೆಲ್ ಹತ್ರ ಹೋಗೋಣ ನೋಡಿ ಇದು ಪಂಪ್ಸ್ ಪಂಪ್ ಹೌಸು ಅಂದರೆ ಬೋರ್ವೆಲ್ದು ಎಲ್ಲ ಇಟ್ಟಿರ್ತಾರಲ್ಲ ಆ ಹೌಸು ಚಿಕ್ಕದಾಗಿದೆ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಲೇಬರ್ದು ಅಂದರೆ ಅಗ್ರಿಕಲ್ಚರ್ ಸಲಕರಣೆಗಳೆಲ್ಲ ಇಡೋದಕ್ಕೆ ಒಳಗಡೆ ನೋಡಿ ಅಲ್ಲೇನು ಕಾಣಿಸ್ತಿದೆಯಲ್ಲ ಅದು ಬೋರ್ವೆಲ್ಲು ಒಂದು ಬೋರ್ವೆಲ್ ಕೂಡ ಇದೆ ಸದ್ಯಕ್ಕೆ ಬೋರ್ವೆಲ್ ಹಾಕ್ಸೋದು ತೊಂದರೆ ಇಲ್ಲ ಫೆನ್ಸಿಂಗ್ ಆಗಿದೆ ಗಿಡಗಳಾಗಿದೆ ಒಟ್ಟಾರೆ ಮೂರು ಎಕರೆ ಮೂರು ಮೂರು ಮುಕ್ಕಾಲು ಎಕರೆ ಒಂದು ಬೌಂಡ್ರಿ ಇದು ನೋಡಿ ಈ ಬೋರ್ವೆಲ್ಲು ಇದು ಆರುನೂರು ರೆಡಿ ಬೋರ್ವೆಲ್ಲು ಒಂದೇ ಬೋರ್ವೆಲ್ ಇರೋದು ಬೇಕು ಅಂದರೆ ಇನ್ನೊಂದು ಬೋರ್ ಹಾಕ್ಸ್ಕೊಬೋದು ಓಕೆ ವಿಶ್ವರ ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಡೀಟೇಲ್ಸ್ ಪೆಂಡಿಂಗ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲ ನನ್ನ ನಂಬರ್ಗೆ ಕರೆ ಮಾಡಿ ಈಗ ನಮ್ಮ ವೀಡಿಯೋಗಳನ್ನ ನೋಡ್ತಾರೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್